ಮೇಷರಾಶಿ ಸ್ವಲ್ಪ ನಷ್ಟವಿದ ಇರುವಂತಹ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು ದುಡುಕುತನ ಸ್ವಭಾವ ತುಂಬ ಬದಲಾವಣೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ನಿಮಗಿದೆ ಕಾರಣವಿಲ್ಲದೆ ಮನಸ್ತಾಪಾದಿಗಳು ನಡೆಯುವಂತಹ ಲಕ್ಷಣಗಳಿದೆ ಮನೆಯಲ್ಲಿ ಕಿರಿಕಿರಿ ನಡೆಯುವ ಸಾಧ್ಯತೆ ಇದೆ ತೀಕ್ಷ್ಣ ಮುಂಗೋಪದ ಸ್ವಭಾವವು ನಿಮ್ಮದಾಗಿದ್ದು ಸಮಾಧಾನವಾಗಿರುವಂತಹ ಗುಣಕ್ಕೆ ಶುಭ ಪಡೆಯುವ ಯೋಗಗಳು ಉಂಟಾಗುತ್ತೆ ವ್ಯಾಪಾರಸ್ಥರಿಗೆ ಈ ದಿನ ಶುಭ ಫಲಗಳು ಉಂಟಾಗುವ ಸಾಧ್ಯತೆ ಇದೆ ವಾಣಿಜ್ಯ ವ್ಯವಹಾರದವರಿಗೆ ಈ ದಿನ ಮಧ್ಯಮ ಫಲದಾಯಕ ಧಾರ್ಮಿಕ ಕರ್ಮಾಂಗದಲ್ಲಿ ತೊಡಗಿಸಿಕೊಳ್ಳುವ ಅವಕಾಶಗಳು ನಿಮ್ಮ ಪಾಲಿಗಿದೆ ಸರ್ಕಾರಿ ಅಧಿಕಾರಿಗಳಿಗೆ ಈ ದಿನ ಮೇಲಾಧಿಕಾರಿಗಳಿಂದ ಕಿರಿಕಿರಿಯಾಗುವಂತಹ ಸಂಭವ ಇದೆ ರಕ್ಷಣಾ ಇಲಾಖೆಯವರಿಗೆ ಕಾರಣವಿಲ್ಲದೆ ನಿಮ್ಮ ಸಾಧನೆಯಲ್ಲಿ ಅಸಮಾಧಾನಗೊಳ್ಳುವ ಸಾಧ್ಯತೆ ಇದೆ ಹಾಗೆ ವಿಶೇಷವಾಗಿ ವೃದ್ಧಾಪ್ಯ ಅವಸ್ಥೆಯಲ್ಲಿರುವವರಿಗೆ ನರ ಸಂಬಂಧಪಟ್ಟ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉಲ್ಬಣಾವಸ್ಥೆಯನ್ನು ಕಾಣುವ ಸಾಧ್ಯತೆ ಇದೆ ಮೇಷರಾಶಿಯವರು ಆದಷ್ಟು ತಿಳಿದವರೊಂದಿಗೆ ಸಮಾಧಾನದಿಂದ ತಿಳಿದು ವ್ಯವಹರಿಸಿದರೆ ಈ ದಿನ ಶುಭ ಫಲ ಉಂಟಾಗುತ್ತೆ ದುರ್ಗಾಪರಮೇಶ್ವರಿ ದೇವರ ಆರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಶುಭ ರಾಶಿ ಲಾಭಪ್ರದವಾದಂತಹ ದಿನ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಕಾಣುವಂತಹ ದಿನ ವ್ಯಾಪಾರಸ್ಥರಿಗೆ ಒಳ್ಳೆಯ ಅಭಿವೃದ್ಧಿ ಯೋಗವಿರುವಂತಹ ದಿನ ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು ಎಲೆಕ್ಟ್ರಿಕ್ ಉದ್ಯೋಗದಲ್ಲಿರುವವರಿಗೆ ಅನಿರೀಕ್ಷಿತ ಲಾಭದಾಯಕವಾದ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ವಾಣಿಜ್ಯ ವ್ಯವಹಾರ ಮಾಡುವವರಿಗೆ ಈ ದಿನ ಅಭಿಷ್ಟ ಫಲಪ್ರದ ಮಕ್ಕಳ ವಿಷಯದಲ್ಲಿ ಸಂತೋಷದ ವಾತಾವರಣ ಈ ದಿನ ರಾಶಿಯವರಿಗೆ ಬಹುತೇಕವಾಗಿ ಶುಭ ಫಲ ಇರುವಂತಹ ದಿನ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ದೈವಿಕ ಆರಾಧನೆ ನಾಗದೇವರ ಪ್ರಾರ್ಥನೆ ಮಾಡಿ ಮಹಾಗಣಪತಿಯ ಸೇವೆಯನ್ನು ಮಾಡಿ ಮಿಥುನ ರಾಶಿ ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಉದ್ಯೋಗ ಪ್ರಾಪ್ತಿಯೋಗಗಳಿದೆ ರೈತರಿಗೆ ಒಳ್ಳೆಯ ಫಸಲು ಆದಾಯಗಳು ಚೆನ್ನಾಗಿರುತ್ತೆ ವ್ಯಾಪಾರಸ್ಥರಿಗೆ ಅಭಿಷ್ಟ ಫಲಗಳನ್ನು ಪಡೆಯುವ ಯೋಗ ಇದೆ ವಾಣಿಜ್ಯ ವ್ಯವಹಾರದವರಿಗೆ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ ಭೂ ಸಂಬಂಧಪಟ್ಟ ಲಾಭವನ್ನು ಅಥವಾ ಭೂ ಖರೀದಿಯನ್ನು ಮಾಡುವ ಅವಕಾಶಗಳು ಚೆನ್ನಾಗಿದೆ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವಂತಹ ಒಳ್ಳೆಯ ಅವಕಾಶವಿದೆ ಮಿಥುನ ರಾಶಿಯವರಿಗೆ ಈ ದಿನ ಸಮಯಕ್ಕೆ ಮಹತ್ವವನ್ನು ಸಾಧನೆಗೆ ಮಹತ್ವವನ್ನು ಶ್ರಮದಾನದಿಂದ ಈ ದಿನ ನಿಮ್ಮನ್ನು ನೀವು ತೊಡಗಿಸಿಕೊಂಡರೆ ಒಳ್ಳೆಯ ಲಾಭದಾಯಕವಾದ ದಿನ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಮಹಾಗಣಪತಿಗೆ ಗರಿಕೆಯ ಅರ್ಚನೆಯನ್ನು ದೇವರಿಗೆ ತುಳಸಿ ಅರ್ಚನೆಯನ್ನು ಮಾಡುವುದರಿಂದ ಒಳ್ಳೆಯದು ಕರ್ಕಾಟಕ ರಾಶಿ ನಿಮಗೆ ಈ ದಿನ ಆರೋಗ್ಯದಲ್ಲಿ ತುಸು ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇದೆ ಮಾಡುವ ಕರ್ತವ್ಯದಲ್ಲಿ ಆಸಕ್ತಿಹೀನತೆಗಳು ಕಾಣುವ ಸಾಧ್ಯತೆ ಇದೆ ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು ಎದುರಾಗಬಹುದು ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ಅಲಸ್ಯದಿಂದ ಕೂಡಿದ ಕಾರಣದಿಂದ ಆಪಾದನೆಗಳು ಎದುರಾಗುವ ಸಾಧ್ಯತೆ ಇದೆ ಮಾತಿನಲ್ಲಿ ಜಾಗ್ರತೆ ಇರಬೇಕು ವಾಣಿಜ್ಯ ವ್ಯವಹಾರದವರಿಗೆ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರಪ್ರದವಾದಂತಹ ಫಲವನ್ನು ಅನುಭವಿಸುವ ದಿನ ತಾವು ದುರ್ಗಾಪರಮೇಶ್ವರಿ ದೇವರ ಪ್ರಾರ್ಥನೆ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡುವ ಪ್ರಯತ್ನ ಮಾಡಿದರೆ ಒಳ್ಳೆಯದು ಸಿಂಹರಾಶಿ ನೀವು ಈ ದಿನ ಬಹಳಷ್ಟು ಎಲ್ಲ ವಿಚಾರದಲ್ಲಿಯೂ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಆಪಾದನಾ ಯೋಗ ಇದೆ ಹಣಕಾಸಿನ ವಿಚಾರದಲ್ಲಿಯೂ ಬೇಜವಾಬ್ದಾರಿಯನ್ನು ಮಾಡದೆ ಸಮರ್ಪಕವಾದ ನಿಯಮವನ್ನು ಅಳವಡಿಸಿದರೆ ಒಳ್ಳೆಯದು ಇಲ್ಲದರೆ ಧನನಷ್ಟ ಯೋಗ ನಿಮ್ಮದೇ ಸರಿ ಅಂದುಕೊಳ್ಳುವಂತಹ ನಿರ್ಧಾರದಿಂದ ಕಾರ್ಯಹಾನಿ ವ್ಯಾಪಾರಸ್ಥರಿಗೆ ನಷ್ಟ ಅಧಿಕಾರದಲ್ಲಿರುವವರಿಗೆ ರಕ್ಷಣಾ ಇಲಾಖೆಯಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಅತೃಪ್ತಿ ಮನೆಯಲ್ಲಿ ಕಾರಣವಿಲ್ಲದೆ ಕಿರಿಕಿರಿ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಈ ದಿನ ಕಡಿಮೆ ಸಮಾಧಾನವೇ ಪ್ರಧಾನ ತಿಳಿದು ವ್ಯವಹರಿಸುವುದು ಶುಭಪ್ರದ ಪ್ರಧಾನ ಸಿಂಹರಾಶಿಯವರು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡುವುದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ ಪಂಚಾಕ್ಷರಿ ಜಪಪಾರಾಯಣ ಮಾಡುವುದರಿಂದ ಶುಭ ರಾಶಿ ನಿಮಗೆ ಈ ದಿನ ವ್ಯಾಪಾರದಲ್ಲಿ ಶುಭವನ್ನು ಕಾಣುವ ದಿನ ವಾಣಿಜ್ಯ ವ್ಯವಹಾರವನ್ನು ಮಾಡುವ ಅವರಿಗೆ ಒಳ್ಳೆಯ ಪ್ರಶಂಸೆಗಳು ಕೇಳಿ ಬರುವಂತಹ ದಿನ ಸರಕಾರಿ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಸಮ್ಮತಿ ಸೂಚಿಸುವಂತಹ ಕಾಲ ಪ್ರಮೋಷನ್ ಯೋಗಗಳು ಉಂಟಾಗಬಹುದು ರಕ್ಷಣಾ ಇಲಾಖೆಯಲ್ಲಿರುವವರಿಗೆ ಈ ದಿನ ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳು ಉಂಟಾಗಬಹುದು ವಿದ್ಯಾರ್ಥಿಗಳಿಗೆ ಈ ದಿನ ಮಾನಸಿಕವಾಗಿ ಪೂರ್ಣ ತೃಪ್ತವಾದಂತಹ ಅನುಭವ ಪ್ರಾಪ್ತಿಯಾಗುವಂತಹ ದಿನ ವೃದ್ಧಾಪ್ಯದವರಿಗೆ ದೈಹಿಕ ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಕಣ್ಣಿನ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುವ ಸಾಧ್ಯತೆ ಇದೆ ಇನ್ನು ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಈ ದಿನ ಆದಾಯವು ಚೆನ್ನಾಗಿರುತ್ತೆ ಈ ದಿನಕ್ಕೆ ಮಹತ್ವವನ್ನು ತಾವು ಕೊಟ್ಟರೆ ಶುಭ ಪಡೆಯುವ ಎಲ್ಲ ಅವಕಾಶಗಳು ಈ ದಿನ ಇದೆ ತಾವು ದತ್ತಾತ್ರೇಯ ದೇವರ ಪ್ರಾರ್ಥನೆ ಮಾಡಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಭಿಕ್ಷುಕರಿಗೆ ದಾನ ಧರ್ಮಾದಿಗಳನ್ನು ಮಾಡಿ